ಮೇಘನರಾಜ್ ಮಗನನ್ನ ಬಿಟ್ಟು ಹೊರಬಂದು ಕೆಲಸ ಮಾಡ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ ರಾಜ್ ಕೊಟ್ಟ ಅಸಲಿ ಸತ್ಯ ಇಲ್ಲಿದೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ನೋಡೋಣ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ರಾಜ್ ಇಂದು ಕಿರುತೆರೆ ಪ್ರವೇಶ ಮಾಡಿ ಇನ್ನು ಹೆಚ್ಚಾಗಿ ಜನರಿಗೆ ಹತ್ತಿರವಾಗಿದ್ದಾರೆ ಡ್ಯಾನ್ಸಿಂಗ್ ಚಾಂಪಿಯನ್ ಶೋ ಗೆ ಪರ್ಫೆಕ್ಟ್ ಜಡ್ಜ್ ಆಗಿ ಮೇಘನಾ ಎನ್ನುತ್ತಿದ್ದಾರೆ ಅಭಿಮಾನಿಗಳು ಸ್ಪರ್ಧಿಗಳು ಹಾಗೂ ಜನರು ಕೂಡ ಮೊದಲು ಸ್ಪೆಷಲ್ ಜಡ್ಜ್ ಆಗಿ ಬಂದ ಮೇಘನಾ ಅವರು ಎರಡನೇ ವಾರಕ್ಕೆ ಶೋಹಿತ ಹೊರಹೋಗಬೇಕಾಯಿತು ಎಂಬ ಆಲೋಚನೆಯನ್ನ ಮಾಡಿದ್ರು ಆದರೆ ಮೇಘನಾ ಅವರು ಜಡ್ಜ್ ಮಾಡುವ ರೀತಿ ಸ್ಪರ್ಧೆಗಳಿಗೆ ತುಂಬಾ ಇಷ್ಟವಾದ ಕಾರಣ ಅವರು ಕೂಡ ಖಾಸಗಿ ಕನ್ನಡ ಚಾನೆಲ್ನಲ್ಲಿ ಮೇಘನರಾಜ್ ಅವರು ಪರ್ಮನೆಂಟ್ ಜಡ್ಜ್ ಆಗಿ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದರು ಇದೀಗ ಡ್ಯಾನ್ಸಿಂಗ್ ಚಾಂಪಿಯನ್ ಶೋನ ಪರ್ಮನೆಂಟ್ ಜಡ್ಜ್ ಆಗಿರುವ ಮೇಘನಾ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡುವಾಗ ತಾವು ಕೆಲಸ ಮತ್ತೆ ಮಾಡುತ್ತಿರುವುದಕ್ಕೆ ಕಾರಣ ಎನ್ನುವುದನ್ನು ತಿಳಿಸಿದ್ದಾರೆ ನಿಜಕ್ಕೂ ಆ ಕಾರಣ ಏನು ಎಂಬುದನ್ನು ನೋಡೋಣ ನೀವು ಕೂಡ ಮೇಘನರಾಜ್ ಅಭಿಮಾನಿಯಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ವೀಕ್ಷಕರ ಎಲ್ಲಾ ರೀತಿಯ ಪಾತ್ರಗಳಲ್ಲಿ ಅಚ್ಚುಕಟ್ಟಾಗಿ ಅಭಿನಯಿಸುತ್ತಿರುವ ಮೇಘನ್ರಾಜ್ ಮಲಯಾಳಂ ಚಿತ್ರಗಳಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ ಆದರೆ ಇದೀಗ ಮೊದಲ ಬಾರಿಗೆ ಕನ್ನಡದ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಕಿರುತೆರೆಗೆ ಹೆಂಟ್ರಿ ಕೊಟ್ಟಿದ್ದಾರೆ ಮೇಘನ ಇದು ಅವರಿಗೆ ಸಂತೋಷ ತಂದಿದೆ ಹಾಗೂ ಜನರಿಗೆ ಇಷ್ಟವಾಗಿದೆ ಈ ಶೋ ಬಗೆಗಿನ ಸಂದರ್ಶನದಲ್ಲಿ ತಾವು ಮತ್ತೊಮ್ಮೆ ಕೆಲಸ ಮಾಡಲು ಶುರು ಮಾಡಿದ್ದು ಯಾಕೆ ಎನ್ನುವ ಪ್ರಶ್ನೆ ಕೂಡ ಉ ತಿಳಿಸಿದ್ದಾರೆ ಶೂಟಿಂಗ್ ಟೈಮ್ನಲ್ಲಿ ರಾಯನ್ ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದಾನೆ ಪ್ರತಿ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಒಂದು ಸಲ ಅಮ್ಮನಿಗೆ ಫೋನ್ ಮಾಡಿ ಹೇಗಿದ್ದಾನೆ ಮಾಡ್ತಾ ಇದ್ದಾನೆ ನನ್ನನ್ನು ಕೇಳಿದ್ನಾ ಅಂತ ವಿಚಾರಿಸಿಕೊಳ್ತೀನಿ ಅಮ್ಮ ಅಪ್ಪ ಜೊತೆ ಜಾಸ್ತಿ ಟೈಮ್ ಕಳೆಯೋದ್ರಿಂದ ನನ್ನನ್ನು ಮರೆತು ಬಿಡ್ತಾನಾ ಅಂತ ಇನ್ಸ್ಕ್ಯೂರಿಟಿ ಕೂಡ ಆಗುತ್ತಿದೆ ಆದರೆ ಕೆಲಸ ಮಾಡ್ತಾ ಇರೋದೇ ನನ್ನ ಮಗನಿಗೋಸ್ಕರ ಇಲ್ಲಿ ಕೂಡ ಸಂತೋಷ ಸಿಗುತ್ತೆ ಇಲ್ಲಿ ಸಕ್ಸಸ್ ನೋಡಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋದಾಗ ಮಗುವಿನ ಪ್ರೀತಿ ಅದೆಲ್ಲವೂ ನಾವು ಮಾಡಿಟ್ಟಿರುವ ಪುಟ್ಟ ಪುಟ್ಟ ತ್ಯಾಗಗಳಿಗೆ ಅರ್ಥ ಕೊಡುತ್ತೆ ಶೂಟಿಂಗ್ ಟೈಮ್ನಲ್ಲಿ ರಾಯನ್ನ ತುಂಬಾ ಮಿಸ್ ಇದ್ದೀನಿ ಅವನಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಆಗಲ್ಲ ನನ್ನನ್ನು ನೋಡಿದರೆ ಅಮ್ಮ ಬೇಕು ಅಂತ ಹಠ ಮಾಡ್ತಾನೆ ಅದರಿಂದ ವಿಡಿಯೋ ಕಾಲ್ ಮಾಡಿ ಮಾತನಾಡೋಕೆ ಆಗಲ್ಲ ಎಂದು ಮಗನ ಬಗ್ಗೆ ತಿಳಿಸಿದ್ದಾರೆ ಮೇಘನಾ ನೋಡಿದ್ರಲ್ಲ ವೀಕ್ಷಕರೇ ಇದೀಗ ಮಗನನ್ನ ಬಿಟ್ಟು ಕೆಲಸ ಮಾಡಿ ಅದಲ್ಲೂ ಕೂಡ ಮಗನ ಮಗನ ಜೊತೆ ಕಾಲ ಕಳೆಯಲು ಆಸೆ ಪಡ್ತಾ ಇದ್ದಾರೆ ಮೇಘನರಾಜ್ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪೇ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಂಡು ಥ್ಯಾಂಕ್ ಯು